ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ. ವೀಕ್ಷಕರೇ, ನಾನಿವತ್ತೊಂದು ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರೆ ಎಗ್ ಆಮ್ಲೆಟ್ಟು, ಅದನ್ನು ನಾನು ಇವತ್ತು ಹೇಗೆ ಮಾಡೋದು ಅಂತಿಬಿಟ್ಟು ಹೇಳ್ಕೊಡ್ತೀನಿ. ಸಿಕ್ಕಾಪಟ್ಟೆ ಫ್ಲಫಿ ಫ್ಲಫಿ ಆಗಿರುತ್ತೆ ವೀಕ್ಷಕರೇ, ಟೇಸ್ಟು ಅಷ್ಟೇನೆ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ವೀಕ್ಷಕರೇ. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ತುಂಬಾ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಜಾಸ್ತಿ ಇನ್ಗ್ರೀಡಿಯೆಂಟ್ಸು ಬೇಡ, ಏನಿಲ್ಲ ವೀಕ್ಷಕರೇ. ಹೇಗೆ ಮಾಡೋದು ಅಂತಿಬಿಟ್ಟು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಬನ್ನಿ ಈಗ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ನಾನು 3 ಎಗ್ ತಗೊಂಡಿದ್ದೀನಿ. ಸೊ ಈಗ ಈ 3 ಎಗ್ಗನ್ನು ಕೂಡ ನಾನಿವಾಗ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ತೀನಿ. ನೋಡಿ, ಇಲ್ಲಿ ನಾನಿವಾಗ 3 ಎಗ್ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ನಿಮ್ಮ ಇಚ್ಛಾನುಸಾರ ನೀವು ಎಗ್ಗನ್ನು ತಗೋಬೋದು. ನೋಡಿ, ಈಗ ತಗೊಂಡಾದ ನಂತರ ಇಲ್ಲಿ ಎಲ್ಲೋ ಏನಿದೆಯಲ್ವಾ, ಈ ಎಲ್ಲೋ ಮಾತ್ರ ಸಪ್ರೇಟ್ ಮಾಡ್ಕೊತೀನಿ. ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ನೋಡಿ, ಈ ಥರ ತಗೋಬೇಕು, ತಗೊಂಬಿಟ್ಟು ಸಪ್ರೇಟಾಗಿ ಇದನ್ನ ಹಾಕ್ಕೊಳ್ತೀನಿ. ಏನಕ್ಕೆ ಅಂತೇಳ್ಬಿಟ್ಟು ನಾನು ಆಮೇಲೆ ಹೇಳ್ತೀನಿ ವೀಕ್ಷಕರೇ. ಈ ಥರ ಎಲ್ಲ ಹಾಕ್ಕೊಂಡಾದ ನಂತರ ಅದರಲ್ಲಿ ವೈಟ್ ಏನಿರುತ್ತೆ ಅಲ್ಲ, ಆ ವೈಟನ್ನೆಲ್ಲ ಕ್ಲೀನಾಗಿ ಸ್ಟೈನ್ ಮಾಡಿಬಿಟ್ಟು ಬರೀ ಯೆಲ್ಲೋ ಕಲರ್ ಮಾತ್ರ ತಗೋಬೇಕಾಗತ್ತೆ. ಈಗ ನೋಡಿ, ಬರೀ ವೈಟ್ ಕಲರ್ ಇದೆ. ಇದಕ್ಕೆ ನಾನು 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ, ಶುಗರು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದ ನಂತರ ನಿಂಬೆಹಣ್ಣು 1/2 ಉಳಿಕೆಯಷ್ಟು ನಿಂಬೆಹಣ್ಣನ್ನು ಕೂಡ ಹಾಕ್ತಿದ್ದೀನಿ ವೀಕ್ಷಕರೇ. ನೋಡಿ, ಈ ಥರ ಹಾಕಿದ ನಂತರ ಇಲ್ಲಿ ನಾನೊಂದು, ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಬೀಟರು, ಬೀಟರ್ನಾದರೂ ಯೂಸ್ ಮಾಡಿ. ನಿಮ್ಮ ಮನೆಯಲ್ಲಿ ಬೀಟರ್ ಇರುತ್ತಲ್ಲ, ಅದನ್ನಾದರೂ ಯೂಸ್ ಮಾಡಿ. ಇಲ್ಲಾಂದರೆ ನೋಡಿ, ಇದು ವಿಸ್ಕರ್ ಇರುತ್ತಲ್ಲ, ಇದನ್ನಾದರೂ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಈ ಮಷೀನಿಂದ ನಾನು ಮಾಡ್ತಾ ಇದ್ದೀನಿ ವೀಕ್ಷಕರೇ. ನೋಡಿ, ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ಯಾವ ರೇಂಜಿಗೆ ಬೀಟ್ ಮಾಡ್ಕೋಬೇಕಾಗತ್ತೆ ಅಂದರೆ, ಫುಲ್ ಅದು ಫೋಮ್ ಥರ, ಅಂದರೆ ನೊರೆ ನೊರೆ ಥರ ಫುಲ್ಲು ಬರೋಕ್ಕೆ ಶುರು ಆಗುತ್ತೆ. ಅಲ್ಲಿ ತನಕನೂ ಕೂಡ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ಇದೇ ಮೇಯ್ನ್ ಟ್ರಿಕ್ ವೀಕ್ಷಕರೇ, ಆ ಒಂದು ಫೋಲ್ಡೆಡ್ ಎಗ್ಗಲ್ಲಿ. ನೋಡಿ, ಇವಾಗ ಇದ್ದಿದ್ದು ಸ್ವಲ್ಪ ಸ್ವಲ್ಪ ಒಂದು ಎಗ್ಗು, ಈಗ ನೋಡಿ ಎಷ್ಟೊಂದು ಆಗೋಯ್ತು ಅಲ್ವಾ, ಆ ಫ್ಲಫಿ ಫ್ಲಫಿ ಆಗೋಗ್ತಾ ಇದೆ. ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಈ ಥರ ಮಷಿನ್ ಇಲ್ಲ ಅಂದರೆ, ಆ ಬೀಟರ್ ಇರುತ್ತಲ್ಲ, ಬೀಟರ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನೋಡಿ, ಈಗ ಕಂಪ್ಲೀಟಾಗಿ ಫಾರ್ಮಲ್ಲಿ ಇವಾಗ ಫಾರ್ಮ್ ಆಯಿತು. ಅದೇ ಥರನೇ ಇಲ್ಲಿ ನೋಡಿ, ಎಲ್ಲೋ ಇತ್ತಲ್ವಾ, ಆ ಎಲ್ಲೋ ಏಲಕ್ಕಿಗೂ ಕೂಡ ನಾನು ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಉಪ್ಪು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು, ಏಕೆಂದರೆ ಆಲ್ರೆಡಿ ಅದಕ್ಕೂ ಕೂಡ ವೈಟ್ಗೂ ಹಾಕಿದ್ದೀನಿ. ಸೊ ಇವಾಗ ಎಲ್ಲೋಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ. ಉಪ್ಪು ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಬೀಟ್ ಮಾಡಬೇಕಾಗತ್ತೆ. ಆ ಎಲ್ಲೋ ಕಲರ್ ಏನಿದೆ ಅದು ಕ್ಲೀನಾಗಿ ಬೀಟ್ ಆಗಬೇಕು, ಅಲ್ಲಿ ತನಕ ಬೀಟ್ ಮಾಡಬೇಕು. ಸೊ ಇದು ಮಾಡಿದ ನಂತರ ನೋಡಿ, ಅದನ್ನು ಇವಾಗ ಈ ಒಂದು ವೈಟ್ ಕಲರ್ ಏನಿದೆ ಅಲ್ಲ, ಆ ಫೋಮ್ ಥರ ಇರೋದು, ಅದಕ್ಕೆ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ್ಯಡ್ ಮಾಡಿದ ನಂತರ ಈಗ ಸ್ವಲ್ಪ ಲೈಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಆ ಒಂದು ಫೋಮ್ ಮಿಕ್ಸರ್ ಜೊತೆಯಲ್ಲಿ ಎಲ್ಲೋ ಮತ್ತು ವೈಟ್ ಎರಡನ್ನು ಕೂಡ ಕ್ಲೀನಾಗಿ ಈ ಥರ ಮಿಕ್ಸ್ ಹಾಕಬೇಕಾಗತ್ತೆ. ನೋಡಿ, ಇದಾದ ನಂತರ ಇಲ್ಲಿ ನಾನು ಒಂದು ಸಣ್ಣದೊಂದು ತವ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿದ್ದೀನಿ. ಗ್ರೀಸ್ ಮಾಡ್ಕೊಂಬಿಟ್ಟು ಇಲ್ಲಿ ನಾನು ಏನಿದು ಮಿಕ್ಸ್ಚರ್ ತೊಗೊಂಡಿದ್ದೀನಲ್ಲ, ಇದನ್ನು ಇವಾಗ ಅಟ್ ಎ ಟೈಮ್ ಎಲ್ಲದನ್ನು ಕೂಡ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಕ್ಲೀನಾಗಿ ಒಂದ್ಸರಿ ಈ ಥರ ಸ್ಪ್ರೆಡ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಕ್ಲೀನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನು ಮಾಡಿದವಾಗ ಆದಷ್ಟು ಕೂಡ ಫ್ಲೇಮ್ನ ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಬಾಯ್ಲ್ ಮಾಡಬೇಕಾಗತ್ತೆ ವೀಕ್ಷಕರೇ, ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟೇನೇ ಸಿಕ್ಕಾಬಟ್ಟೆ ಸಿಂಪಲ್ ಅಂದರೆ ಸಿಂಪಲ್ಲು, ಟೇಸ್ಟು ಅಷ್ಟೇ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಒಳ್ಳೆ ಫ್ಲಫಿ ಫ್ಲಫಿ ಆಗಿರುತ್ತೆ ವೀಕ್ಷಕರೇ, ಒಳ್ಳೆ ಮಲ್ಲಿಗೆ ಹೂ ಥರ ಸಾಫ್ಟ್ ಅಂದರೆ ಸಾಫ್ಟ್ ಆಗಿರುತ್ತೆ. ಇದು ಈ ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ನಮಗೆ ಈಸಿಯಾಗಿ ಸಿಗುತ್ತೆ ವೀಕ್ಷಕರೇ. ನೋಡಿ, ಇಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ಮಿನಿಟ್ಸ್ಗಳ ತನಕ ಹಾಗೆಯೇ ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ಕೊಂಡಿದ್ದೆ. ಈಗ ನೋಡಿ, ನಿಧಾನಕ್ಕೆ ಈಗ ಎತ್ಕೊಳ್ತಾ ಇದ್ದೀನಿ, ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಲ್ಲ. ಸಿಕ್ಕಾಬಟ್ಟೆ ಫ್ಲಫಿ ಅಂದರೆ ಫ್ಲಫಿ ಆಗಿರುತ್ತೆ ವೀಕ್ಷಕರೇ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ, ಇಷ್ಟು ದಪ್ಪ ಬರ್ತಾ ಇದೆ.
ಕಾಣಿಸ್ತಿದ್ದಿಲ್ಲ? ಹಾ ನೋಡಿ, ಈಗ ಮೇಲ್ಗಡೆ ಎಲ್ಲ ಎಷ್ಟು ಸಾಫ್ಟ್ ಅಂದರೆ ಸಾಫ್ಟ್ ಆಗಿದೆ. ಈಗ ನಾನು ಒಂದು ಸೈಡ್ ಫೋಲ್ಡ್ ಮಾಡ್ಕೊಳ್ತೀನಿ. ನೋಡಿ ಕಾಣಿಸ್ತಾ ಇದ್ದಲ್ಲ ಎಷ್ಟು ಚೆನ್ನಾಗಿ ಫ್ಲಫಿ ಫ್ಲಫಿ ಆಗಿದೆ ಅಂತ. ಸೊ ಇವಾಗ ಅದನ್ನು ಎತ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸೈಡ್ ಮಾತ್ರನೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ವೀಕ್ಷಕರಿ ಎಷ್ಟು ಫ್ಲಫಿ ಆಗಿದೆ ಅಂತ ಹೇಳ್ಬಿಟ್ಟು ಈಗ ನಾನು ತೋರಿಸ್ತೀನಿ ಒಳಗಡೆ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ವೀಕ್ಷಕರೇ. ನೋಡಿ ಎಷ್ಟು ಫ್ಲಫಿ ಆಗಿದೆ ಅಂದರೆ ಅಷ್ಟು ಫ್ಲಫಿ ಆಗಿದೆ, ಕಾಣಿಸ್ತಾ ಇದೆಯಲ್ಲ. ತಿನ್ನಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ಸಿಕ್ಕಾಪಟ್ಟೆ ಟೇಸ್ಟಿ ಅಂದರೆ ಟೇಸ್ಟಿ ಆಗಿರುವಂಥ ಒಂದು ಸ್ಟಾರ್ ಹೋಟೆಲ್ ಸ್ಟೈಲ್ನಲ್ಲಿ ಫ್ಲಫಿ ಆಗಿರುವಂಥ ಒಂದು ಫೋಲ್ಡೆಡ್ ಎಗ್ ರೆಡಿಯಾಗೋಯ್ತು. ನೋಡಿ ಇದನ್ನು ನಾನು ಚಿಲ್ಲಿ ಸಾಸ್ ಜೊತೆಯಲ್ಲಿ ಸರ್ವ್ ಮಾಡಿದ್ದೀನಿ ವೀಕ್ಷಕರೇ. ನಿಮಗೆ ಯಾವ ಸಾಸ್ ಇಷ್ಟ ಆಗುತ್ತೆ ಆ ಸಾಸ್ ಜೊತೆಯಲ್ಲಿ ನೀವು ತಿನ್ಬೋದು ವೀಕ್ಷಕರೇ. ನೋಡಿ ಸೂಪರ್ ಅಂದರೆ ಸೂಪರ್ ಆಗಿರುವಂಥ ಒಂದು ಆಮ್ಲೆಟ್ ರೆಡಿ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.